ಬೇಟೆಗೆ ಹೊರಟಿರೋ ಸಿಂಹನ ಮಾತ್ರ ಕೆಣಕಕ್ಕೆ ಹೋಗ್ಬೇಡ. ಹಲೋ ಸ್ನೇಹಿತರೆ, ವಿಭಿನ್ನ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ. ರಿಯಲ್ ಸ್ಟಾರ್ ಉಪೇಂದ್ರ ಮತ್ತು ಕ್ರೇಜಿ ಸ್ಟಾರ್ ರವಿಚಂದ್ರನ್ ಜೋಡಿಯ ಒಂದು ಸಿನಿಮಾ ಕಳೆದ ವರ್ಷ ಸೆಟ್ಟೇರಿತ್ತು. ಓಂ ಪ್ರಕಾಶ್ ರಾವ್ ಈ ಚಿತ್ರವನ್ನು ಡೈರೆಕ್ಷನ್ ಮಾಡುತ್ತಿದ್ದು ಸಾನ್ವಿ ಶ್ರೀವಾಸ್ತವ್ ಮತ್ತು ನಿಮಿಕಾ ರತ್ನಾಕರ್ ಈ ಚಿತ್ರದಲ್ಲಿ ಅಭಿನಯಿಸೋಕ್ಕೆ ಒಪ್ಪಿ. ಆದರೆ ಈ ಚಿತ್ರದ ಚಿತ್ರೀಕರಣ ಎಲ್ಲಿಗೆ ಬಂದಿದೆ, ಈಗ ಯಾವ ಹಂತದಲ್ಲಿದೆ, ಇದೇ ವರ್ಷ 26ರಂದು ಈ ಚಿತ್ರ ರಿಲೀಸ್ ಆಗುತ್ತದೆ ಅನ್ನೋ ಸುದ್ದಿ ಕೂಡ ಇತ್ತು. ಇಷ್ಟೆಲ್ಲ ಆದಮೇಲೆ ಈ ಚಿತ್ರದ ಅಂದುಕೊಂಡ ಡೇಟ್ಗೆ ರಿಲೀಸ್ ಆಗಲಿಲ್ಲ. ಈ ಎಲ್ಲ ಪ್ರಶ್ನೆಗಳಿಗೆ ಇಲ್ಲೊಂದಷ್ಟು ಉತ್ತರವಿದೆ. ಅದೇನಂತ ತಿಳಿಯುವ ಮುನ್ನ ಯಾರಾದರೂ ನಮ್ಮ ಚಾನಲನ್ನು ಹೊಸದಾಗಿ ವೀಕ್ಷಿಸ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬಟನನ್ನು ಪ್ರೆಸ್ ಮಾಡಿ. ರಿಯಲ್ ಸ್ಟಾರ್ ಉಪೇಂದ್ರ ಮತ್ತು ಕ್ರೇಜಿ ಸ್ಟಾರ್ ರವಿಚಂದ್ರನ್ ಕಳೆದ ವರ್ಷ ಒಂದು ಸಿನಿಮಾ ಒಪ್ಪಿದ್ದರು. ಈ ಚಿತ್ರ ವಿಶೇಷ ಕಥೆಯನ್ನು ಹೊಂದಿತ್ತು. ರೊಮ್ಯಾನ್ಸ್ ಮತ್ತು ಆಕ್ಷನ್ ಕೂಡ ಈ ಚಿತ್ರದಲ್ಲಿ ಮತ್ತೊಂದು ಎಂಟರ್ಟೈನಿಂಗ್ ಕಂಟೆಂಟ್ ಕೂಡ ಆಗಿತ್ತು. ಡೈರೆಕ್ಟರ್ ಓಂ ಪ್ರಕಾಶ್ ರಾವ್ ಈ ಚಿತ್ರವನ್ನು ಆರಂಭಿಸಿದರು. ಅದೇ ರೀತಿ ಚಿತ್ರ ಶುರು ಕೂಡ ಆಗಿತ್ತು. ಜನವರಿ 26, 2023ರಂದು ಈ ಸಿನಿಮಾ ರಿಲೀಸ್ ಆಗುತ್ತದೆ ಅನ್ನೋ ಮಾಹಿತಿ ಈಗಲೂ ಇದೆ. ರಿಯಲ್ ಸ್ಟಾರ್ ಉಪೇಂದ್ರ ಮತ್ತು ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅಭಿನಯದ ಈ ಸಿನಿಮಾಗೆ ತ್ರಿಶೂಲಂ ಅಂತ ಹೆಸರು ಇಡಲಾಗಿತ್ತು. ಈ ಚಿತ್ರದ ಚಿತ್ರೀಕರಣ ಕೂಡ ಆರಂಭಗೊಂಡಿದ್ದು. ಅದೇ ರೀತಿ ಚಿತ್ರದ ಒಂದು ಟೀಸರ್ ಕೂಡ ಸುಮಾರು ದಿನಗಳ ಹಿಂದೆ ರಿಲೀಸ್ ಆಗಿತ್ತು. ಆದರೆ ಈ ಚಿತ್ರದ ಈಗಿನ ಸ್ಟೇಟಸ್ ಏನು, ಸಿನಿಮಾ ಶೂಟಿಂಗ್ ಕಂಪ್ಲೀಟ್ ಆಗಿದೆ, ಈಗ ನಿಜಕ್ಕೂ ಈ ಚಿತ್ರ ಯಾವ ಹಂತಕ್ಕೆ ಬಂದಿದೆ, ಈ ಕುರಿತು ಈಗ ಮತ್ತಷ್ಟು ಮಾಹಿತಿ ಹರಿದಾಡುತ್ತಿದೆ. ಉಪ್ಪೆ ಅಭಿನಯದ ತ್ರಿಶೂಲಂ ಸಿನಿಮಾ ಶೂಟಿಂಗ್ ಬಹುತೇಕ ಪೂರ್ಣಗೊಂಡಿದೆ. ಇನ್ನೂ 3 ದಿನದ ಪ್ಯಾಚ್ ವರ್ಕ್ ಮಾತ್ರ ಬಾಕಿ. ತೆಲುಗುನ ಮಾಸ್ ಹೀರೋ ಆದ ರವಿತೇಜ ಅಭಿನಯದ ಬಲ್ಪು ಸಿನಿಮಾದ ಕಥೆಯನ್ನು ಇಲ್ಲಿ ಪೂರ್ಣವಾಗಿ ಬದಲಾಗಿದೆ. ಈಗ ಈ ಸಿನಿಮಾದ ಕಥೆಯಲ್ಲಿ ರಿಯಲ್ ಸ್ಟಾರ್ ಉಪೇಂದ್ರ ಮತ್ತು ಕ್ರೇಜಿ ಸ್ಟಾರ್ ರವಿಚಂದ್ರ ಇನ್ವಾಲ್ವ್ ಆಗಿದ್ದಾರೆ. ಈಗ ಈ ಸಿನಿಮಾ 2023ಕ್ಕೆ ತ್ರಿಶೂಲಂ ಸಿನಿಮಾ ರಿಲೀಸ್ ಆಗಲಿದೆ ಅಂತ ಹೇಳುತ್ತಿದ್ದಾರೆ. ರಿಯಲ್ ಸ್ಟಾರ್ ಉಪೇಂದ್ರ ಮತ್ತು ಕ್ರೇಜಿ ಸ್ಟಾರ್ ರವಿಚಂದ್ರನ್ ಜೋಡಿನೇ ಇಲ್ಲಿ ಮುಖ್ಯ ಆಕರ್ಷಣೆ ಆಗಿದೆ. ಈ ಚಿತ್ರದ ಕಥೆಯನ್ನು ತುಂಬಾ ಚೆನ್ನಾಗಿ ಅರ್ಥ ಮಾಡಿಕೊಂಡು ಈ ಸ್ಟಾರ್ಸ್ ತೆಲುಗುನಿಂದ ಕನ್ನಡಕ್ಕೆ ತರುವಲ್ಲಿ ಸ್ಕ್ರಿಪ್ಟ್ ಹಂತದಲ್ಲಿ ಬದಲಾವಣೆ ಮಾಡಿದ್ದಾರೆ. ಅಲ್ಲಿಗೆ ಟಾಲಿವುಡ್ನ ಈ ಸಿನಿಮಾ ಈಗ ಕಂಪ್ಲೀಟ್ ಕನ್ನಡ ಸಿನಿಮಾನೇ ಆಗಿದೆ ಅಂತಲೇ ಹೇಳಬಹುದು. ರಿಯಲ್ ಸ್ಟಾರ್ ಉಪೇಂದ್ರ ರಿಯಲ್ ಸಿನಿಮಾ ಮಾಡೋದ್ರಲ್ಲಿ ನಿಸ್ಸಮ್ಮರು. ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ರಿಮೇಕ್ ಮಾಸ್ಟರ್ ಅಂದ್ರೆ ಯಾರೂ ಬೇಸರ ಮಾಡಿಕೊಳ್ಳುವುದಿಲ್ಲ. ಹಾಗಾಗಿ ಕನ್ನಡದ ತ್ರಿಶೂಲಂ ಸಿನಿಮಾ ಸ್ಪೆಷಲ್ ಚಿತ್ರವೇ ಆಗಿದೆ. ಈ ಸಿನಿಮಾಗೆ ಅರ್ಜುನ್ ಜನ್ಯ ಸಂಗೀತ ನಿರ್ದೇಶನ ಮಾಡುತ್ತಿದ್ದು ಈ ಚಿತ್ರದಲ್ಲಿ ಸಾನ್ವಿ ಶ್ರೀವಾಸ್ತವ್ ಹಾಗೂ ನಿಮಿಕಾ ರತ್ನಾಕರ್ ಅಭಿನಯಿಸುತ್ತಿದ್ದಾರೆ. ಅಲ್ಲದೆ ಈ ಸಿನಿಮಾದಲ್ಲಿ ಸಾಧು ಕೋಕಿಲ್, ಸುಧಾ ಬೆಳವಾಡಿ ಹಾಗೂ ರಂಗಾಯಣ ರಘು ಕೂಡ ಅಭಿನಯಿಸಿದ್ದಾರೆ. ಸದ್ಯಕ್ಕೆ ಈ ಚಿತ್ರದ ಬಗ್ಗೆ ಇಷ್ಟು ಮಾಹಿತಿ ಇದಾಗಿದೆ. ಈ ವಿಡಿಯೋ ನೋಡಿದ ಎಲ್ಲಾ ವೀಕ್ಷಕರು ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ. ಈ ವಿಡಿಯೋದಲ್ಲಿ ಇಷ್ಟೇ ಸೇರ್ತೇವೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.